ಸೇನಾ 12 ವರ್ಷ ಆದರೂ ಬಗೆಹರಿಸಲಿಲ್ಲ. ಬೇರೆ ಊರಿನಲ್ಲಿ ಜನವರಿ 13, 2019 ಬೆಂಗಳೂರಿಗೆ ಬಂದು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಹಳೆ ಕಥೆಯ ನೆನಪು ಮಾಡಿಕೊಟ್ಟು ಬೇಡ್ಕೊಂಡು ಹೋದದ್ದೇ ಭಾಗ್ಯ ಆಯಿತು. ಸಿಎಂ ವಾಸ್ತವ್ಯ ಮಾಡಿದ ನಂತರ ಹೆಚ್ಚು ಪ್ರಚಾರ ಪಡೆಯಿತು. ಇದರಿಂದ ಆ ಕುಟುಂಬಕ್ಕೆ ಹೆಚ್ಚು ಈ ರಾಜಕಾರಣಿಗಳ ಹಿಪಾಕ್ರಸಿ ಬಗ್ಗೆ ಇನ್ನೊಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಗನ್ಮ್ಯಾನ್ ಕೈಯಲ್ಲಿ ಶಾಸಕರೊಬ್ಬರು ಶೂ ತೆಗೆಸ್ಕೊಂಡಿದ್ದಾರೆ. ಇವ್ರು ಹೋಗಿರೋದು ಏನಕ್ಕೆ ಅಂತ ನೋಡಿದ್ರೆ ಮಳೆ ಹಾನಿ ಸಿಕ್ಕಾಪಟ್ಟೆ ಆಗಿದೆ, ಅದರ ವೀಕ್ಷಣೆಗೆ ಹೋಗಿದ್ದಾರೆ. ಅಲ್ಲಿ ಜನಪ್ರತಿನಿಧಿ ಈತ ಗನ್ಮ್ಯಾನ್ ಕೈಯಲ್ಲಿ ತನ್ನ ಶೂ ತೆಗೆಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ದರ್ಪ ಅಂತ ಹೇಳ್ತೀವಿ ನಾವ್ ಇದನ್ನ. ಯಾತಕ್ಕೋಸ್ಕರ ಅಂತಂದ್ರೆ ಜನಪ್ರತಿನಿಧಿಗಳು ಸಿಂಪಲ್ ಆಗಿರ್ಬೇಕು, ಅವ್ರು ಹೇಗಿರ್ತಾರೆ ಅದನ್ನ ನೋಡಿ ಜನ ಅದನ್ನ ಅನುಕರಣೆ ಮಾಡ್ತಾರೆ. ಸರ್ಕಾರಿ ಸಿಬ್ಬಂದಿಯಿಂದ ಶೂ ತೆಗೆಸ್ಕೊಂಡ್ರು, ರಸ್ತೆ ಮೇಲಿನ ಶೂವನ್ನ ಎತ್ತಿ ಪರಮ ಪಾವನ ಇದು ಅಂತ ಕಾರ್ನಲ್ಲಿ ತಗೊಂಡೋಗಿ ಇಟ್ಟಿದ್ದಾರೆ ಗನ್ಮ್ಯಾನ್. ಹುಬ್ಬಳ್ಳಿಯಲ್ಲಿ ನಿನ್ನೆ ಸಾಯಂಕಾಲ ನಡೆದಿರ್ತಕ್ಕಂತ ಘಟನೆ ಇದು. ಸರ್ಕಾರಿ ಸಿಬ್ಬಂದಿಯಿಂದ ಶಾಸಕರೊಬ್ಬರು ಶೂ ತೆಗೆಸ್ಕೊಂಡಿದ್ದಾರೆ ಅಂದ್ರೆ ಏನ್ ಪಾಳೆಗಾರಿಕೆ ಕಾಲಕ್ಕೆ ಹೋಗ್ಬಿಟ್ವ ನಾವು, ಏನ್ ಅನ್ಕೊಂಡಿದ್ದಾರೆ ಸರ್ಕಾರಿ ಸಿಬ್ಬಂದಿಗಳು ಮತ್ತೆ ಗನ್ಮ್ಯಾನ್ಗಳು ಅಂತಂದ್ರೆ ಇವರ ಸಕಲ ಸೇವೆ ಮಾಡೋಕಿರೋರು ಅಂತ ಅನ್ಕೊಂಡಿದ್ದಾರ, ಅಥವಾ ಇವ್ರ ಜನಪ್ರತಿನಿಧಿ ಇವ್ರಿಗೊಂದು ರಕ್ಷಣೆ ಬೇಕು ಅಂತ ಸರ್ಕಾರ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಹೇಗೆ ದುರ್ಬಳಕೆ ಮಾಡ್ಕೋತಾರೆ, ಯಾವ ಥರ ದರ್ಪ ಮೆರಿತಾರೆ ನೋಡಿ. ಗನ್ಮ್ಯಾನ್ ಕೈಯಲ್ಲಿ ಶೂ ತೆಗೆಸಿ ಅದನ್ನ ಕಾರಲ್ಲಿ ಇರಿಸ್ಕೊಂಡಿದ್ದಾರೆ. ಆದ್ರೆ ಸ್ವಾಮಿ, ನಿಮ್ಮ ಶೂ ತೆಗೆದು ನಿಮಗೆ ಕಾರಲ್ಲಿ ಇಟ್ಕೊಳಕ್ಕಾಗಲ್ಲ, ನಿಮ್ಮ ಶೂನ ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಜನರನ್ನೇನ್ರಿ ಮೇಂಟೈನ್ ಮಾಡ್ತೀರಿ? ಕೇಳಬೇಕಾಗತ್ತೆ ಈ ಪ್ರಶ್ನೆಯನ್ನ. ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ದರ್ಪ ಮೆರೆದಿದ್ದಾರೆ. ಕೈಯಲ್ಲಿ ತನ್ನ ಶೂ ತೆಗೆದು ತಾನು ಇಡಲಾರದ ವ್ಯಕ್ತಿ ಜನಗಳನ್ನ ಇನ್ನೇನು ಪಾಲಿಸ್ತಾರೆ? ಇವ್ರ ಆರೋಗ್ಯ ಹೇಗಿರ್ಬೇಕು ಅಂತ ಅನ್ಸುತ್ತೆ, ಇವ್ರ ಮನಸ್ಥಿತಿ ಹೇಗಿರ್ಬೇಕು ಅಂತ ಅನ್ಸುತ್ತೆ? ನಿಮ್ಮನ್ನ ಸ್ವಾಮಿ ಲಕ್ಷಾಂತರ ಜನ ಫಾಲೋ ಮಾಡ್ತಾರೆ. ಜನಪ್ರತಿನಿಧಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಜವಾಬ್ದಾರಿಯಿಂದ ಇರಬೇಕಾಗತ್ತೆ. ನಿಮ್ಮ ಪ್ರತಿಯೊಂದು ನಡೆ ನುಡಿಯನ್ನ ಈ ರಾಜ್ಯದ 6-7 ಕೋಟಿ ಜನ ನೋಡ್ತಾ ಇರ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಇರ್ತೀರಿ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ನೀವು. ಹಾಗೆ ಗನ್ಮ್ಯಾನ್ ಕೊಡೆ ಹಿಡ್ಕೊಂಡು ಇವ್ರು ಶೂ ಕ್ಯಾರಿ ಮಾಡೋಕೊಬ್ರು ಗನ್ಮ್ಯಾನ್, ಯಾಕ್ರಿ ಬೇಕು ಇಂಥ ದರ್ಪ? ಈ ತರ ದರ್ಪ ಮೆರೆಯೋದಕ್ಕೆ ನಿಮ್ಮನ್ನ ಜನಪ್ರತಿನಿಧಿ ಮಾಡಿರ್ತಾರ? ನಿಮ್ಮ ಶೂನ ನೀವು ಕೈಯಲ್ಲಿ ಎತ್ತಿಡಲಾರದಷ್ಟು ಸರಳತೆ ನಿಮಗಿಲ್ಲ ಅಂತಂದ್ರೆ ಏನ್ ಪಾಳೆಗಾರಿಕೆ ಮಾಡ್ತಾ ಇದ್ದೀರಾ? ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿ ಬದುಕ್ತಾ ಇದ್ದೀರಿ ನೀವು? ಬಂದಿರ್ತಕ್ಕಂಥದ್ದು ಮಳೆ ಅನಾಹುತವನ್ನ ವೀಕ್ಷಣೆ ಮಾಡೋದಕ್ಕೆ, ಏನು ಯಾವುದೋ ಒಂದು ವಿಲಾಸಿ ಇದಕ್ಕೆ ಬಂದಿಲ್ಲ ನೀವು.